ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ದೇವುಡ ನರಸಿಂಹಶಾಸ್ತ್ರಿ ಇವರ ಕವಿಕೃತಿ ಪರಿಚಯ ಕವಿಕಾವ್ಯ ಪರಿಚಯ ಬಗ್ಗೆ ತಿಳಿಸಿಕೊಡುತ್ತೇನೆ ದೇವಡು ಶಾಸ್ತ್ರಿಯವರು ಒಬ್ಬ ದೊಡ್ಡ ಸಾಹಿತಿಗಾರರು ಕಾದಂಬರಿಗಾರರು ಕಥೆಗಾರರು ನಾಟಕಗಾರರು ಮಕ್ಕಳ ಸಾಹಿತಿ ಬರೆದವರು ಇವರಿಗೆ ಪ್ರಶಸ್ತಿಗಳು ಸಿಕ್ಕಿವೆ ಇವರು ಸ್ಕೂಲ್ಗಳು ಪ್ರಾರಂಭ ಮಾಡಿದರು ಅಧ್ಯಾಪಕರಾಗಿದ್ದರು ಇವರು ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ಒಬ್ಬ ಮಹಾನ್ ವ್ಯಕ್ತಿ ಇವರು ಬಾಲ್ ಇವರ ಜನನ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೆರಡು ಇವರ ಕಾಲ ಮತ್ತು ಬಾಲ್ಯ ಮತ್ತು ಶಿಕ್ಷಣ ದೇವಡವರು ಹದಿನೆಂಟುನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವೇದಶಾಸ್ತ್ರ ಪಾರಂಗತ ಕುಟುಂಬದಲ್ಲಿ ಜನಿಸಿದರು ತಾಯಿ ಸುಬ್ಬಮ್ಮ ತಂದೆ ಕೃಷ್ಣಶಾಸ್ತ್ರಿ ದೇವಡು ಐದು ವರ್ಷದ ಬಾಲಕರಿದ್ದಾಗಲೇ ಅವರ ತಂದೆ ತೀರಿಕೊಂಡರು ದೇವಡವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮುಗಿದರು ದೇವಡು ನರಸಿಂಹಶಾಸ್ತ್ರಿಯವರು ಕೇವಲ ಐದು ವರ್ಷವರಿದ್ದಾಗಲೇ ದೇವಡವರ ತಂದೆಯವರು ತೀರಿಕೊಂಡ ನಂತರ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಪ್ರಾಥಮಿಕ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಕಾಲೇಜುಗಳಾಗಿರ್ಬೋದು ಮಹಾರಾಜ ಕಾಲೇಜು ಹೀಗೆ ಎಲ್ಲ ಅಭ್ಯಾಸವನ್ನು ಅವರು ಮೈಸೂರಿನಲ್ಲೇ ಮುಗಿಸಿದರು ಮತ್ತು ಪ್ರಾರಂಭಿಕವಾಗಿ ಪ್ರಾಥಮಿಕ ಹಂತದಲ್ಲಿ ಸಾಂಸ್ಕೃತಿಕವ ಅಧ್ಯಯನ ಮಾಡಿದರು ಇದು ಅವರ ಬಾಲಜೀವನ ಇನ್ನು ಕೌಟುಂಬಿಕ ಜೀವನ ಹದಿನಾರು ವರ್ಷದವರಿದ್ದಾಗಲೇ ಮದುವೆಯಾದರು ಹೆಂಡತಿ ಗೌರಮ್ಮ ಮೂವರು ಗಂಡು ಮಕ್ಕಳು ಹಾಗೂ ಆರು ಜನ ಹೆಣ್ಣು ಮಕ್ಕಳು ದೇವಡು ನರಸಿಂಹಶಾಸ್ತ್ರಿಯವರು ಹದಿನಾರು ತಮ್ಮ ಹದಿನಾರನೇ ವಯಸ್ಸಿನಲ್ಲೇ ಆದರು ಹೆಂಡತಿ ಗೌರಮ್ಮ ಮತ್ತು ಮೂವರು ಮೂರು ಮಗ ಮಕ್ಕಳು ಗಂಡು ಮಕ್ಕಳು ಆರು ಜನ ಹೆಣ್ಣು ಮಕ್ಕಳನ್ನು ಹೊಂದಿದರು ಇವರ ಮೊದಲನೇ ಮಗ ಮಗ ಅಕಾಲಿಕ ಮರಣ ಅರ್ಧ ವಯಸ್ಸಿನಲ್ಲೇ ಮರಣ ಹೊಂದಿದರು ವೃತ್ತಿ ಜೀವನ ದೇವಡವರು ಮುಖ್ಯಪಾದರಾಗಿ ಕೆಲ ಕಾಲ ಶೃಂಗೇರಿ ಶಂಕರಾಚಾರ್ಯರ ಮ ಶೃಂಗೇರಿಯಲ್ಲಿ ಕೆಲಸ ಮಾಡಿದರು ನಂತರ ಶೃಂಗೇರಿಯ ಶಂಕರಾಚಾರ್ಯ ಮಠದಲ್ಲಿ ಪೇಶ್ವಾರ ಎಂದು ಕಾರ್ಯನಿರ್ವಹಿಸಿದರು ಗಾಂಧಿನಗರ ಪ್ರೌಢಶಾಲೆಯನ್ನು ಸ್ಥಾಪಿಸಿ ಐದು ವರ್ಷಗಳವರೆಗೆ ನಡೆಸಿದರು ಇವರು ಗಾಂಧಿನಗರ ಪ್ರೌಢಶಾಲೆಯನ್ನು ಸ್ಥಾ ಸ್ಥಾಪಿಸಿದರು ಮತ್ತು ಮುಖ್ಯ ಕೆಲಸ ಮಾಡಿದರು ಮತ್ತು ಶೃಂಗೇರಿ ಶಂಕರಾಚಾರ್ಯ ಮಠದಲ್ಲಿ ಪೇಶ್ವಾರಾಗಿ ಕೆಲಸ ಮಾಡಿದರು ನೂರ ಇಪ್ಪತ್ತೇಳರಲ್ಲಿ ನವಜೀವನ ಪ್ರತ್ ಪತ್ರಿಕಾ ಸಂಪಾದಕರಾಗಿ ಪತ್ರಿಕೋದ್ಯಮ ಪ್ರವೇಶಿಸಿದರು ರಂಗಭೂಮಿ ಪತ್ರಿಕೆ ನಮ್ಮ ಪುಸ್ತಕ ಎಂಬ ಸ್ವತಂತ್ರ ಮಕ್ಕಳ ಪತ್ರಿಕೆ ಪ್ರಾರಂಭಿಸಿದರು ಇವರು ವೃತ್ತಿ ಜೀವನದಲ್ಲಿ ನವಜೀವನ ಎಂಬ ಪತ್ರಿಕಾ ಸಂಪಾದಕರಾಗಿ ಕೆಲಸ ಪ್ರಾರಂಭಿಸಿದರು ನಂತರ ರಂಗಭೂಮಿ ಪತ್ರಿಕೆ ಮಾಡಿದರು ನಂತರ ಸ್ವತಂತ್ರ ಮಕ್ಕಳ ಪತ್ರಿಕೆ ಪ್ರಾರಂಭಿಸಿದರು ಇದು ಇವರ ವೃತ್ತಿ ಜೀವನ ಇನ್ನು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯ ದೇವಳು ಮೈಸೂರು ಹಿಂದಿ ಪ್ರಚಾರ ಪ್ರಾಚಾರಕ ಸಭೆಯ ಸ್ಥಾಪಕರಲ್ಲಿ ಒಬ್ಬರಾಗಿದ್ದರು ಕನ್ನಡ ಸಾಹಿತ್ಯ ಸಮಾಜವನ್ನು ಸ್ಥಾಪಿಸಿದರು ಸಂಸ್ ಆಮೇಲೆ ಸಾಹಿತ್ಯ ಪ್ರಥಮ ಕೃತಿ ಸಾಹಸವರ್ಮ ಇವರಿಗೆ ಹತ್ತೊಂಬತ್ತು ನೂರ ಪ್ರಥಮ ಕೃತಿ ಸಾಹಸವರ್ಮ ಪೂರ್ವ ಮೇಘ ಹತ್ತೊಂಬತ್ತು ನೂರ ಇಪ್ಪತ್ತು ಇವರು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಒಂದು ಟೂ ಮಾತ್ರ ಬರೆದಿದ್ದೀನಿ ಮತ್ತು ಇವರು ಕನ್ನಡ ಸಾಹಿತ್ಯ ಸಮಾಜವನ್ನು ಕಟ್ಟಿ ಸ್ಥಾಪಿಸಿದಂಥವರು ದೇವಡು ನರಸಿಂಹಶಾಸ್ತ್ರಿ ನೆಕ್ಸ್ಟ್ ಪ್ರಶಸ್ತಿ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರ ಹತ್ತೊಂಬತ್ತೂರ ಮೂವತ್ತೆಂಟರಲ್ಲಿ ಮಿಮಹಂಶ ದರ್ಪಣಕ್ಕೆ ಶ್ರೀಮಣ್ಣ ಹರಾಜರಿಂದ ವಿಶೇಷ ಪ್ರಶಸ್ತಿ ಸಿಕ್ಕಿತ್ತು ಹತ್ತೊಂಬತ್ತು ನೂರ ಅರವತ್ತ್ ಮಹಾಕ್ಷತ್ರೀಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಣೋತ್ತರವಾಗಿ ಅವರ ಮರಣೋತ್ತರವಾಗಿ ಅವರಿಗೆ ದೊರಕಿತ್ತು ಇವು ಪ್ರಶಸ್ತಿಗಳು ಮೀಮಾಂಸ ದರ್ಪಣ ಕೆ ಶ್ರೀಮನ್ ಹರಾಜರಿಂದ ವಿಶೇಷ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತ್ಮೂರಲ್ಲಿ ಮಹಾಕ್ಷತ್ರಿಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಣೋತ್ತರವಾಗಿ ದೊರಕಿತ್ತು ಇನ್ನು ಕಾದಂಬರಿ ಸಾಹಸವರ್ಮ ಕೂಟ ಅಂತರಂಗ ಮಯೂರ ಒಡೆದ ಚಿನ್ನ ಮಹಾಪ್ರಮಾಣಿವು ಕಾದಂಬರಿಗಳು ಕತೆ ಸೋಲು ಗೆಲುವು ಸೋಲು ಕಾದಂಬರಿ ಇನ್ನು ಕತೆ ಸೋಲು ಗೆಲುವು ಘಾಟಿ ಮುದುಕ ಕತೆ ಸೋಲೋ ಗೆಲುವು ಘಾಟಿ ಮುದುಕ ಮತ್ತು ಇತರ ಕತೆಗಳು ಮೂರು ಕನಸು ದೇವಡು ಅವರ ಐದು ಕಥೆಗಳು ಅನೇಕ ಕಥೆಗಳನ್ನು ಬರೆದಿದ್ದಾರೆ ಅದರಲ್ಲಿ ಟೂ ತ್ರೀ ಅಥವಾ ಕಥೆಗಳನ್ನು ಆರಿಸಿ ಬರೆದಿದ್ದೀನಿ ನಾನು ನಾಟಕ ಸಾವಿತ್ರಿ ವಿಚಾರಣೆ ವಿಚಿತ್ರ ಶಿಕ್ಷೆ ದುರ್ಮಂತ್ರಿ ಮಯೂರ ಯಾಜ್ಞವಲಕ ಇವು ನಾಟಕಗಳು ಇನ್ನು ಮಕ್ಕಳ ಸಾಹಿತಿ ಕಂದನ ಕಥೆಗಳು ಗಣೇಶನ ಕಥೆ ಬುದ್ಧಿಯ ಕಥೆಗಳು ದೇಶಾಂತರದ ಕಥೆಗಳು ಅನೇಕ ಕತೆಗಳು ನಾಟಕಗಳು ಕವನಗಳು ಹೀಗೆ ಕಾದಂಬರಿಗಳು ಅನೇಕ ಮಾಡಿದರೆ ಇವರದು ಪಿಚ್ಚರ್ ಮಯೂರ ಎಂಬ ಚಿತ್ರವೂ ಬಂತು ಹೀಗೆ ಕೊನೆಯದಾಗಿ ದೇವಡವರು ಬಡತನದಲ್ಲೇ ಬಾಳಿದರು ಇವರು ಬರಿಗಾಲಿನಲ್ಲೇ ನಡೆಯುತ್ತಿದ್ದಾರೆ ಎಂದು ಇವರ ಶಿಷ್ಯನೊಬ್ಬ ಮರುಗಿ ಇವರಿಗೆ ಕೊಡಿಸಿದ ಏನು ಕೊಡಿಸಿದ ಮೆಟ್ಟುಗಳಿಂದ ಮೆಟ್ಟುಗಳನ್ನು ಕೊಡಿಸಿದ ಇವರ ಶಿಷ್ಯ ಇವರ ಬರಗಾಲಿನಲ್ಲೇ ನಡೀತಾರೆ ಎಂದು ಸಾರಿ ಮೆಟ್ಟುಗಳಿಂದ ಇವರ ಕಾಲಿಗೆ ಗಾಯವಾಯಿತು ಮೆದು ಮಧುಮೈಗಳಾಗಿದ್ದ ಅಂದರೆ ಶುಗರ್ ಪೇಷಂಟು ಆಗಿದ್ದರಿಂದ ಆಗ ಕಾಯ ಬಲಿತು ನೋವಾಯಿತು ಹತ್ತೊಂಬತ್ತೂರ ಐವತ್ತಾರರಲ್ಲಿ ಇವರ ಕಾಲನ್ನೇ ತೆಗೆದರು ಇದು ನಿಧನಕ್ಕೆ ಕಾರಣವಾಯಿತು ಕೊನೆಗೂವರ ಸಾರ್ವಜನಿಕರಿಂದನೇ ನಿಧನಕ್ಕೆ ಕಾರಣವಾಯಿತು ಅವರ ಶಿಷ್ಯ ಕೊಡಿಸಿದ ಮೆಟ್ಟುಗಳಿಂದ ಕಾಲು ನೋವಾಗಿ ಆ ಕಾಲು ನೋವನ್ನು ಹೆಚ್ಚಾಗಿ ಬಲಿತು ಕಾಲನ್ನು ತೆಗೆದರು ಇದರಿಂದಾಗಿ ಕೊನೆಯದಾಗಿ ಅವರು ಹತ್ತೊಂಬತ್ತು ನೂರ ಅರವತ್ತೆರಡು ಅಕ್ಟೋಬರ್ ಇಪ್ಪತ್ತೇಳರಂದು ದೇವು ನಿಧನರೊಂದಿದರು ಅವರ ನಿಧನ ಎಲ್ಲರಿಗೂ ಒಂದು ಆಘಾತಕರವಾಗಿ ಸುದ್ದಿಯಾಗಿತ್ತು ಇಷ್ಟು ಕವಿಕಾವ್ಯ ಪರಿಚಯ ದೇವಡು ನರಸಿಂಹ ಸಾವಿ ನರಸಿಂಹಶಾಸ್ತ್ರಿ ಇವರ ಕವಿಕಾವ್ಯ ಪರಿಚಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆಯದಾಗಿ ಹೇಳಬೇಕು ಅಂದರೆ ದೇವಡು ನರಸಿಂಹಶಾಸ್ತ್ರಿ ಒಬ್ಬರು ಮಹಾನ್ ವ್ಯಕ್ತಿ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಅದನ್ನು ಯಾರಿಗೂ ಹೇಳದೇ ಕೊಡದೆ ತಾವೇ ಪ್ರತಿಯೊಂದನ್ನು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ತಾ ಇದ್ರು ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಅವರು ಭಾಷಣ ಸಮಾರಂಭದಲ್ಲಿ ಒಂದು ಭಾಷಣ ಮಾಡಬೇಕಾಗಿತ್ತು ಆದರೆ ಅವರ ಮಗ ಅಕಾಲಿಕ ಮರಣ ಹೊಂದಿದ್ದ ಆ ಮರಣವನ್ನು ತಮ್ಮ ತಲೆಯಲ್ಲಿ ಇದ್ದರೂ ಕೂಡ ಆ ಭಾಷಣವನ್ನು ಮುಗಿಸಿ ನನಗೆ ಅರ್ಜೆಂಟಾಗಿ ನಾನು ಹೋಗಬೇಕು ಅಂತೇಳಿ ಆಮೇಲೆ ಆ ಹೋಗಿ ಹೋದರು ಇದು ಅವರ ಒಂದು ಅವರ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆಯ ಗುಣ ಅವರು ಯಾ ಎಷ್ಟೋ ಜನ ನನ್ನ ಭಾಷಣವನ್ನು ಕೇಳಾಕ್ ಕುಳಿತಿದ್ದಾರೆ ಅವರಿಗೆ ತೊಂದರೆ ಆಗ್ಬಾರ್ದು ಎಂದು ಆ ಭಾಷಣವನ್ನು ಮುಗಿಸಿ ಆ ನಂತರ ತಮ್ಮ ಮಗನ ಮರ ಅಕಾಲಿಕವಾಗಿ ಮರಣ ಹೊಂದಿರುತ್ತಾನೆ ಆ ಮಗನ ಶೈದಕ್ಕೆ ಹೋದರು ಈ ರೀತಿಯಾಗಿ ದೇವಡು ನರಸಿಂಹಶಾಸ್ತ್ರಿಯವರು ಒಬ್ಬ ಒಳ್ಳೆಯ ಗುಣವಂತರಾಗಿದ್ದರು ಮತ್ತು ಅವರು ಅನೇಕ ನ ಕ ಸಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಸಾಹಿತಿಗಳನ್ನು ಬರೆದು ಎಲ್ಲರಿಗೂ ಸಹಾಯವಾಗುವ ರೀತಿಯಲ್ಲಿ ಮಾಡಿದ್ದಾರೆ ಇದು ಕವಿ ದೇವಡು ನರಸಿಂಹ ನರಸಿಂಹಶಾಸ್ತ್ರಿಯವರ ಒಂದು ಕವಿ ಕಾವ್ಯ ಪರಿಚಯ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್